ಗ್ಯಾರಂಟಿ ಪಡ್ಕೊಂಡು ಬೇರೆ ಪಕ್ಷಕ್ಕೆ ಮತ ಹಾಕಿದ್ರೆ ಸಂವಿಧಾನಕ್ಕೆ ಅದು ಅವಮಾನ ಮಾಡದಂತೆ ಅಂತ ರಾಜೀವ್ ಕಾಗೆ ಅವರು ಹೇಳ್ತಾ ಇರುವಂತದ್ದು. ಕಾಂಗ್ರೆಸ್ ಮತ ನೀಡದೆ ಹೋದ್ರೆ ಪ್ರಜಾಪ್ರಭುತ್ವದ ಕಗ್ಗುಲೆ ಆಗುತ್ತೆ. ಈಗಾಗಲೇ ಗ್ಯಾರಂಟಿಯನ್ನ ಕರ್ನಾಟಕದ ಜನ ಸಾಕಷ್ಟು ಜನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ರಾಜೀವ್ ಕಾಗೆ ಅವರು ಇವತ್ತು ವಾದವನ್ನ ಮಾಡಿರುವಂತದ್ದು. ಗ್ಯಾರಂಟಿಯನ್ನ ಪಡ್ಕೊಂಡು ಬೇರೆ ಪಕ್ಷಕ್ಕೆ ಏನಾದ್ರೂ ನೀವು ಓಟ್ ಹಾಕ್ಬಿಟ್ರೆ ಸಂವಿಧಾನಕ್ಕೆ ನೀವು ಅವಮಾನ ಮಾಡದಂತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಮತ ಹಾಕದೆ ಹೋದ್ರೆ ಪ್ರಜಾಪ್ರಭುತ್ವದ ಕಗ್ಗುಲೆ ಆದಂತೆ. ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲೋದು ಶತ ಸಿದ್ಧ ಅಂತ ಕೂಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಮತ ನೀಡದಂತೆ ಮತದಾರರಲ್ಲಿ ರಾಜೀವ್ ಕಾಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ನೀವು ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಮತ ಹಾಕ್ಲೇಬೇಕು. ಇಲ್ಲಿ ಬಂದವರು ಎಲ್ಲ ಹಳ್ಳಿಯ ಜನ ಬಂದಿರಲಿ, ನೀವೆಲ್ಲರೂ 50-50 ಓಟ್ ಹೆಚ್ಚಿಗೆ ಮಾಡಿಸಿರಂದ್ರ ನಮ್ಮ ಅಭ್ಯರ್ಥಿ 2 ಲಕ್ಷ ಅಂತರ ಜೊತೆಗೆ ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಗೆಲ್ಲುವುದು ಸತ ಸಿದ್ಧ. ನಾವು ಆರಿಸಿಕೊಳ್ಳುವುದು 100-100 ಸತ್ಯ. ಅದಕ್ಕಾಗಿ ನಾವು ಪ್ರತಿಯೊಂದು ಹಳ್ಳಿಯಲ್ಲಿ ಬಂದೇವಿ. ನೀವು ಎಲ್ಲರೂ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಯಾವುದೋ ಒಂದು ಮಾತಿಗೆ ಮರಳಾಗದೆ ನಾವು ಇನ್ನು 4 ವರ್ಷ ನಮ್ಮನ್ನ ಲಕ್ಷ್ಮಣ ಸಾಧ್ಯ ಇಲ್ಲ. ನಿಮ್ಮ ನೀವು ಬಂದ್ರೂ ನಾವು ಇಬ್ಬರು